ಮೂರು ಮಹಾ ಸಮೀಕ್ಷೆ ಮೋದಿಯೇ ಪ್ರಧಾನಿ ಇಂಡಿಯಾ ಮೈತ್ರಿಕೂಟ ಮೋದಿಯನ್ನ ಗೆಲ್ಲೋಕೆ ಆಗಲ್ವಾ ಸಮೀಕ್ಷೆಗಳು ನಿಜ ಆಗುತ್ವಾ ಮೂರನೇ ಬಾರಿಯು ಮೋದಿಯೇ ಪಿಎಂ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಎಲ್ಲಾ ಕಡೆ ಈಗ ಮೋದಿಯದ್ದೇ ಅಬ್ಬರ ಮೋದಿ ಹವ ಮೋದಿ ಮೇನಿಯ ಮೋದಿಯನ್ನ ವಿಶ್ವ ಗುರು ಅಂತ ಬಿಜೆಪಿ ನಾಯಕರು ಬಿಜೆಪಿ ಪಕ್ಷ ಬಿಂಬಿಸ್ತಾ ಇದೆ ನರೇಂದ್ರ ಮೋದಿ ಕೇವಲ ಭಾರತಕ್ಕೆ ಮಾತ್ರ ನಾಯಕರಲ್ಲ ನರೇಂದ್ರ ಮೋದಿ ವಿಶ್ವ ಗುರು ಅನ್ನೋದು ಬಿಜೆಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರ ಅಭಿಪ್ರಾಯ ಹೀಗಾಗಿನೇ ನರೇಂದ್ರ ಮೋದಿ ಅಂದರೆ ಒಂದು ಶಕ್ತಿ ನರೇಂದ್ರ ಮೋದಿ ಅಂದರೆ ಒಂದು ಧೈರ್ಯ ನರೇಂದ್ರ ಮೋದಿ ಅಂದರೆ ಒಂದು ಪವರ್ ಅಂತ ಬಿಂಬಿಸ್ತಾ ಇದೆ ಕಳೆದ ಒಂಬತ್ತು ವರ್ಷಗಳಿಂದ ಅವರು ಪ್ರಧಾನಿಯಾಗಿದ್ದಾರೆ ಹತ್ತನೇ ವರ್ಷ ಪ್ರಧಾನಿಯಾಗಿ ಮುಂದುವರಿತಾ ಇದ್ದಾರೆ ನೆಕ್ಸ್ಟ್ ಏಳರಿಂದ ಎಂಟು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟ ಗೆದ್ದರೆ ಮತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗ್ತಾರೆ ಈಗಾಗಲೇ ಕೆಂಪುಕೋಟೆಯ ಭಾಷಣದಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ದಾರೆ ನಿಮ್ಮ ಅದೃಷ್ಟ ಇದ್ದರೆ ಮುಂದಿನ ವರ್ಷ ಕೂಡ ನಾನು ಬಂದಿಲ್ ಭಾಷಣ ಮಾಡ್ತೀನಿ ಅಂತ ಅಂದರೆ ಅವರೇ ಪ್ರಧಾನಿ ಅಭ್ಯರ್ಥಿ ನೋ ಡೌಟ್ ಹಾಗಿದ್ರೆ ಮುಂದಿನ ಲೋಕಸಭಾ ಚುನಾವಣೆ ಇನ್ನು ಏಳರಿಂದ ಎಂಟು ತಿಂಗಳಲ್ಲಿ ಚುನಾವಣೆ ಆಗ್ತಾ ಇದೆ ಮತ್ತೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇದೆಯಾ ಈಗಾಗಲೇ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಒಂದು ಕೂಟವನ್ನು ರಚನೆ ಮಾಡಿಕೊಂಡಿದೆ ಇಪ್ಪತ್ತಾರು ಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಜೊತೆಗೆ ಡಿ ಎಮ್ ಕೆ ಆಗಿರಬಹುದು ಅಥವಾ ಟಿ ಎಮ್ ಸಿ ಆಗಿರ್ಬೋದು ಆಮ್ ಆದ್ಮಿ ಪಕ್ಷ ಎನ್ ಸಿ ಪಿ ಶಿವಸೇನೆ ಜೆ ಡಿ ಯು ಆರ್ ಜೆ ಡಿ ಹೀಗೆ ಪ್ರಮುಖ ಸ್ಥಳೀಯ ಪಕ್ಷಗಳು ಅಂದರೆ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ನ ಜೊತೆಯಾಗಿದ್ದಾವೆ ಈಗ ಇಂಡಿಯಾ ಮೈತ್ರಿಕೂಟ ದೊಡ್ಡದಾಗಿದೆ ಇಂದಿನ ಯು ಪಿ ಎಗಿಂತೂ ಇಂಡಿಯಾ ಮೈತ್ರಿಕೂಟಕ್ಕೆ ತಮ್ಮ ಏನು ಅಂಗಪಕ್ಷಗಳ ಸಂಖ್ಯೆ ಜಾಸ್ತಿ ಮಾಡಿಕೊಂಡಿದ್ದಾವೆ ಇನ್ಕ್ಲೂಡಿಂಗ್ ಎಡಪಕ್ಷಗಳು ಕೂಡ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿದ್ದಾವೆ ಹೀಗಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಸ್ವಲ್ಪ ಜಾಸ್ತಿ ಪವರ್ ಬರಬಹುದು ಲೋಕಸಭಾ ಚುನಾವಣೆ ಸಾಕಷ್ಟು ಜಿದ್ದಾಜಿದ್ದಿಂದ ಕೂಡಿರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇಷ್ಟೆಲ್ಲ ಇರಬೇಕಾದ್ರೆ ಈ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲೇ ರಾಷ್ಟ್ರೀಯ ಮಾಧ್ಯಮಗಳು ಪ್ರಮುಖ ಮಾಧ್ಯಮಗಳು ಕೆಲವೊಂದಿಷ್ಟು ಸಮೀಕ್ಷೆಗಳನ್ನು ಪ್ರಸಾರ ಮಾಡಿದಾವೆ ಟೈಮ್ಸ್ನೋ ಆಗಿರ್ಬೋದು ಇಂಡಿಯಾ ಟುಡೇ ಆಗಿರ್ಬೋದು ಇಂಡಿಯಾ ಟಿ ವಿ ಆಗಿರ್ಬೋದು ಎ ಬಿ ಪಿ ನ್ಯೂಸ್ ಆಗಿರ್ಬೋದು ಸಾಕಷ್ಟು ಮಾಧ್ಯಮಗಳು ಲೋಕಸಭಾ ಚುನಾವಣೆಯ ಸಮೀಕ್ಷೆಯನ್ನು ಪ್ರಕಟ ಮಾಡಿದ್ದಾವೆ ಈಗ ಚುನಾವಣೆ ಆದರೆ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲಬಹುದು ಯಾರು ಪ್ರಧಾನಿ ಆಗ್ತಾರೆ ಅಂತ ಈ ಮೂರು ಪ್ರಮುಖ ಸಮೀಕ್ಷೆಗಳು ನೋಡಿದಾಗ ನಾವು ಇಂಡಿಯಾ ಟುಡೇ ಟೈಮ್ಸ್ನ ಮತ್ತು ಇಂಡಿಯಾ ಟಿ ವಿ ಇಂಡಿಯಾ ಟುಡೇ ಪ್ರಕಾರ ಏನು ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರ ಇದೆ ಭಾರತದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಆರು ಗೆಲ್ಲಬಹುದು ಇದು ಇಂಡಿಯಾ ಟುಡೇ ಅವ್ರದ್ದು ಎನ್ ಡಿ ಎ ಮುನ್ನೂರ ಆರು ಗೆಲ್ಲಬಹುದು ಅದಾದ್ಮೇಲೆ ಇಂಡಿಯಾ ಮೈತ್ರಿಕೂಟ ನೂರ ತೊಂಬತ್ ಮೂರು ಗೆಲ್ಲಬಹುದು ಇತರೆ ಒಂದು ನಲವತ್ನಾಲ್ಕು ಗೆಲ್ಲಬಹುದು ಅಂತ ಸಿ ಇಲ್ಲಿ ಇಂಡಿಯಾ ಮೈತ್ರಿಕೂಟ ನೂರ ತೊಂಬತ್ ಮೂರು ಎನ್ ಡಿ ಎ ಮುನ್ನೂರ ಆರು ಹಂಗ ನೋಡಿದ್ರೆ ಕಳೆದ ಕೆಲವೊಂದಿಷ್ಟು ಸಮೀಕ್ಷೆಗಳನ್ನು ಗಮನಿಸಿದಾಗ ಇಂಡಿಯಾ ಮೈತ್ರಿಕೂಟಕ್ಕೆ ಅತಿ ಹೆಚ್ಚು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇಂಡಿಯಾ ಟುಡೇ ಅದೇ ರೀತಿ ಎನ್ ಡಿ ಎಗೂ ಕೂಡ ಮುನ್ನೂರ ಆರು ಕೊಟ್ಟಿದ್ದಾರೆ ಇಲ್ಲಿ ಇತರೆ ಸ್ವಲ್ಪ ಕಮ್ಮಿ ಆಗಿದ್ರೆ ಇಂಡಿಯಾಗೆ ನೂರ ಮೂವತ್ತ ನೂರ ತೊಂಬತ್ತ ನೂರ ತೊಂಬತ್ ಮೂರು ಕೊಟ್ಟಿದ್ದಾರೆ ಅಂದರೆ ಮತ್ತೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿಯವರ ಪ್ರಧಾನಿ ಅಂತ ಇಂಡಿಯಾ ಟಿ ವಿ ಸಮೀಕ್ಷೆ ಹೇಳ್ತಾ ಇದೆ ಇಂಡಿಯಾ ಟುಡಾ ಟಿ ವಿ ಸಮೀಕ್ಷೆ ಇನ್ನು ಟೈಮ್ಸ್ನವ್ ನೋಡೋದಾದರೆ ಟೈಮ್ಸ್ನ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನೂರ ತೊಂಬತ್ತಾರರಿಂದ ಮುನ್ನೂರ ಇಪ್ಪತ್ತಾರು ಸೀಟ್ ಬರ್ಬೋದು ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಅರವತ್ತರಿಂದ ನೂರ ತೊಂಬತ್ತು ಬರಬಹುದು ಇತರೆ ಒಂದು ಎಷ್ಟು ಬರ್ಬೋದು ಅಂದರೆ ಐವತ್ತರಿಂದ ಎಪ್ಪತ್ತು ಬರಬಹುದು ಅಂತ ಟೈಮ್ಸ್ನವ್ ಹೇಳ್ತಾ ಇದೆ ಇನ್ನು ಇಂಡಿಯಾ ಟಿ ವಿ ಗ್ರೂಪ್ ಅವರು ಇಂಡಿಯಾ ಟಿ ವಿ ಅವರ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಹದಿನೆಂಟು ಬರಬಹುದು ಜಾಸ್ತಿ ಕೊಟ್ಟಿದ್ದಾರೆ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಐವತ್ತೇಳು ಇತರೆ ಒಂದು ಐವತ್ತು ಬರಬಹುದು ಅನ್ನೋದು ಇವ್ರ ಲೆಕ್ಕಾಚಾರ ಅಂದರೆ ಮೂರು ಸಮೀಕ್ಷೆಗಳ ಪ್ರಕಾರ ಆಲ್ಮೋಸ್ಟ್ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಮುನ್ನೂರು ಗಡಿ ದಾಟುತ್ತೆ ಮುನ್ನೂರು ಬಂದೇ ಬರುತ್ತೆ ಅನ್ನೋ ಒಂದು ಸಮೀಕ್ಷೆ ಇದು ಹೇಳ್ತಾ ಇದೆ ಮುನ್ನೂರು ಬರುತ್ತೆ ಅಂತ ಸೊ ಇಂಡಿಯಾ ಮೈತ್ರಿಕೂಟ ಮಿನಿಮಮ್ ನೂರ ಅರವತ್ತರಿಂದ ನೂರ ಮೂರು ಇಷ್ಟು ಬರಬಹುದು ಅಂತಿದೆ ನೋಡೋಣ ಏನಾಗುತ್ತೆ ಅಂದರೆ ಬಟ್ ಒಂದು ವಿಚಾರ ಸ್ಪಷ್ಟವಾಗ್ತಾಯಿದೆ ಕಳೆದ ಮೂರು ತಿಂಗಳ ಹಿಂದೆ ನಡೆದ ಸಮೀಕ್ಷೆಗಳಿಗೆ ಕಂಪೇರ್ ಮಾಡಿದ್ರೆ ಆಗ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಇಪ್ಪತ್ತೈದು ಇತ್ತು ಆಮೇಲೆ ನೂರ ಮೂವತ್ತಾಯಿತು ನೂರ ಐವತ್ತಾಯಿತು ಈಗ ನೂರ ತೊಂಬತ್ತ್ ಬಂದಿದೆ ಕಂಪೇರ್ಡ್ ಟು ಮೂರು ತಿಂಗಳಿಂದ ಇಂಡಿಯಾ ಮೈತ್ರಿ ಕೂಡ ಗೇನ್ ಇದೆ ಬಿ ಜೆ ಪಿ ಮೈತ್ರಿ ಕೂಟ ಎನ್ ಡಿ ಎ ಮೈತ್ರಿ ಕೂಟ ಅಷ್ಟೇ ಉಳ್ಕೊಂಡಿದೆ ಯಾಕೆಂದರೆ ಈ ಥರ ಜಾಸ್ತಿ ಇತ್ತು ಥರ ಬೇರೆ ಬೇರೆ ಪಕ್ಷಗಳು ಇಂಡಿಯಾ ಮೈತ್ರಿಗಳಿಗೆ ಸೇರಿದ್ರಿಂದ ಇವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅದೊಂದು ವಿಚಾರ ಮತ್ತೊಂದು ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ ಈ ವೋಟ್ ಶೇರ್ ಇದೆಯಲ್ಲ ಈ ವೋಟ್ ಶೇರಲ್ಲಿ ಬಹುತೇಕ ಎಲ್ಲ ಸಮೀಕ್ಷೆಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಲವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ಕೊಟ್ಟಿದರೆ ಇಂಡಿಯಾ ಮೈತ್ರಿಕೂಟಕ್ಕೆ ನಲವತ್ತ ಒಂದು ಪರ್ಸೆಂಟ್ ವೋಟ್ ಶೇರ್ ಕೊಟ್ಟಿದ್ದಾರೆ ಓನ್ಲಿ ಟೂ ಪರ್ಸೆಂಟ್ ವೋಟ್ ಶೇರ್ ಡಿಫ್ರೆನ್ಸ್ ಆಗ್ತಾ ಇದೆ ನಲವತ್ತ್ಮೂರು ನಲವತ್ತೊಂದು ನಲವತ್ತ್ಮೂರು ನಲವತ್ತೊಂದು ಅಥವಾ ನಲವತ್ನಾಲ್ಕು ನಲವತ್ತೆರಡು ಈ ರೀತಿಯ ವೋಟ್ ಶೇರ್ ಬರ್ತಾ ಇದೆ ಇಂಡಿಯಾ ಮೈತ್ರಿಕೂಟ ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೊ ಈ ವೋಟ್ ಶೇರ್ ಏನಾದರೂ ಈ ಒಂದು ಏಳರಿಂದ ತಿಂಗಳಲ್ಲಿ ಉಲ್ಟಾ ಆದರೆ ಅಕಸ್ಮಾತ್ ಎಂಡಿ ಇಂಡಿಯಾ ಮೈತ್ರಿ ಕೂಡ ನಲ್ವತ್ಮೂರು ಬಂದು ಎನ್ ಡಿ ಎ ಮೈತ್ರಿ ಕೂಡ ನಲವತ್ತು ಬಂದುಬಿಟ್ರೆ ಏನಾಗ್ಬೋದು ಲೆಕ್ಕಾಚಾರ ಅದೊಂದು ತುಂಬ ಕ್ಯೂರಿಯಾಸಿಟಿ ಇದೆ ಬಟ್ ನರೇಂದ್ರ ಅವರೇ ಮುಂದಿನ ಪ್ರಧಾನಿ ಆಗ್ತಾರೆ ಅಂತ ಬಹುತೇಕ ಎಲ್ಲ ಸಮೀಕ್ಷೆಗಳು ಹೇಳ್ತಿದ್ದಾವೆ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ಗೂ ಹೆಚ್ಚಿನ ಜನ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಇಷ್ಟು ಬಂದಿದೆ ನರೇಂದ್ರ ಮೋದಿ ಅವರಿಗೆ ಐವತ್ತಕ್ಕಿಂತ ಶೇಕಡ ಜನ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರೇ ಪ್ರಧಾನಿ ಆಗಬೇಕು ಅಂತ ನೆಕ್ಸ್ಟ್ ಪ್ಲೇಸ್ ರಾಹುಲ್ ಗಾಂಧಿ ಇದ್ದಾರೆ ಇನ್ನು ಬಿ ಜೆ ಪಿ ವಿಚಾರಕ್ಕೆ ಬಂದಾಗ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿ ಬಿಟ್ಟರೆ ನೆಕ್ಸ್ಟ್ ಯಾರು ಉತ್ತರಾಧಿಕಾರಿ ಇದ್ದಾಗ ಅಮಿತ್ ಶಾ ಹೆಸರು ಬಂದಿದೆ ಸೆಕೆಂಡ್ ಪ್ಲಸ್ ಅಲ್ಲಿ ಯೋಗಿಯವರು ಇದ್ದಾರೆ ಮೂರನೇ ಪ್ಲಸಲ್ಲಿ ಗಡ್ಕರಿ ಅವರಿದ್ದಾರೆ ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರೇ ನೆಕ್ಸ್ಟ್ ಕಿಂಗು ನೋ ಚೇಂಜಸ್ ನರೇಂದ್ರ ಮೋದಿ ಅವರೇ ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಅನ್ನೋದು ಸಮೀಕ್ಷೆಗಳ ಲೆಕ್ಕಾಚಾರ ನಿಮ್ಮ ಪ್ರಕಾರ ಎಷ್ಟು ಸೀಟ್ ಬರಬಹುದು ಎನ್ ಡಿ ಎ ಮೈತ್ರಿಕೂಟಕ್ಕೆ ನರೇಂದ್ರ ಹೇಳ್ತೀರಾ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್